ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿ ಸಿದ್ದರಾಮಯ್ಯರ್ಬೋದು ಮತ್ತು ತಮ್ಮಗಿರ್ಬೋದು ತಾವು ಟ್ವೀಟ್ ಮಾಡಿ ಅವ್ರು ಸರಿಯಾಗಿ ಸ್ಪಂದಿಸಿಲ್ಲ ಅಥವಾ ಹಾಕಿರೋದ್ರಿಂದ ನೋಡಿ ಅದಕ್ಕೆ ನಾನು ಹೇಳಿದ್ದು ನಾನು ಕೇಳ್ತಾ ಇರೋದು ಯಾವ ಆದ ಯಾವ ಗೈಡ್ ಲೈನ್ ಫಾಲೋ ಮಾಡಿಲ್ಲ ಯಾರು ಇದನ್ನ ಗೈಡ್ ಲೈನ್ ರಚನೆ ಮಾಡೋರು ಆ ಗೈಡ್ ಲೈನ್ ನ ಇವರಿಗೆ ಏನು ಕಳಿಸಿದ್ದಾರೆ ಯಾವುದು ಬೇಕು ಅಂತ ಇವರು ಕೇಳಿದ್ರು ಇವರು ಯಾವುದು ಒಪ್ಪಿಗೆ ಕೊಟ್ಟಿಲ್ಲ ಇದನ್ನ ನಿರ್ಧಾರ ಮಾಡಾರ ಯಾರು ಇದೆಲ್ಲ ಜನಗಳ ಮುಂದೆ ಇಡಿ ಅಂತ ನಾನು ಅದಕ್ಕೆ ಹೇಳಿದ್ರೆ ಯಾವ ಕಾರಣಕ್ಕೆ ರಿಜೆಕ್ಟ್ ಮಾಡಿದಿರಿ ಅದಕ್ಕೆ ಜನಗಳ ಮುಂದೆ ಇಡಿ ಅಂತ ಹೇಳಿದ್ದೇನೆ ಅಷ್ಟೇ ಆಗಿದ್ರೆ ಸರ್ಕಾರದ ಜವಾಬ್ದಾರಿ ನೋಡಿದೆ ಇವತ್ತು ಒಬ್ಬ ಸೀನಿಯರ್ ಅಧಿಕಾರಿ ಹೇಳಿದ್ದಾರೆ ಡೆಲ್ಲಿಯಿಂದ ಇದರಲ್ಲಿ ಯಾವುದೇ ರೀತಿಯ ಸೆಂಟ್ರಲ್ ಗೌರ್ಮೆಂಟ್ನ ಪಾತ್ರ ಇಲ್ಲ ಅಂತ ಒಂದು ಕಡೆ ಮತ್ತೆ ಸಿ ಟಿ ರವಿ ಹೇಳ್ತಾರೆ ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತಾರೆ ಅವ್ರ ಪಾತ್ರವೇ ಇಲ್ಲದೆ ಇದ್ದರೆ ಮತ್ತು ನರೇಂದ್ರ ಮೋದಿ ಯಾಕೆ ಅಭಿನಂದನೆ ಸಲ್ಲಿಸ್ತೀರಿ ಅವರಲ್ಲೇ ಗೊಂದಲ ಅವರಲ್ಲೇ ಅದ್ರ ಸ್ಪಷ್ಟತೆ ಇಲ್ಲ ಥ್ಯಾಂಕ್ ಯು